ಇನ್ನು ಮುಂದಿನ ದಿನಗಳಲ್ಲಿ ನೀವು ಡೈರೆಕ್ಷನ್ ಮಾಡಬೇಕು ಅನ್ನೋ ತರ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ, ಏನಾದರೂ ಆಸೆ ಇದೆಯಾ? ನಾನು ನಿಮ್ಮ ಟಿವಿ 9 ಇಂಟರ್ವ್ಯೂಸ್ ಎಲ್ಲ ಸುಮಾರು ಸರಿ ಹೇಳಿದ್ದೀನಿ, ತುಂಬ ಆಸೆ ಇದೆ ಡೈರೆಕ್ಷನ್ ಮಾಡಬೇಕು ಅಂತ. ಬಟ್ ಇಲ್ಲ ಇಲ್ಲ, ಸೊ ನಾನು ದೇರ್ ಆರ್ ಸರ್ಟನ್ ಕೈಂಡ್ ಆಫ್ ಫಿಲ್ಮ್ಸ್ ದಟ್ ಐ ಲೈಕ್ ನಿಶಾ. ಅಂದರೆ ನಾನು ಇವಾಗೇನು ಸಾರಾವಜ್ರ ಅಂತ ಸಿನಿಮಾ ಮಾಡಿದ್ದೀನಿ, ಆ ಥರ ಸಿನಿಮಾಗಳು ಒಂದು ನಾವೆಲ್ ಬೇಸ್ಡ್ ಇರ್ಬೋದು, ಒಂದು ಮೆಸೇಜ್ ಇರೋ ಅಂಥದ್ದು ಇರ್ಬೋದು, ಇಲ್ಲ ಹೆಣ್ಮಕ್ಳು ಬಹಳ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇರೋ ಅಂಥ ಸಿನಿಮಾಗಳು, ಆ ಥರ ನಾನು ನೋಡೋಕ್ಕೂ ಇಷ್ಟಪಡೋ ಅಂಥದ್ದು ಅದೇ ಥರ ಸಿನಿಮಾಗಳು. ಸೊ ನಾವು ಪ್ರಾಬ್ಲಿ ಡೈರೆಕ್ಟ್ ಮಾಡಿದ್ರೆ ಅಂಥದ್ದೇ ಅದು ಒಂದು ಸಿನಿಮಾ ಇರುತ್ತೆ. ಸೊ ಐ ಡೋಂಟ್ ನೋ, ನೋಡೋಣ. ಆಸೆ ಅಂತೂ ಇದೆ, ಬಟ್ ಐ ಡೋಂಟ್ ನೋ ವೆನ್ ಇಟ್ ವಿಲ್ ಹ್ಯಾಪನ್. ಮಗಳನ್ನ ಇಂಡಸ್ಟ್ರಿ ಕರ್ಕೊಂಡು ಬರೋ ಏನೋ ಪ್ಲಾನ್ ಇದೆಯಾ, ಆಫರ್ ಏನಾದರೂ ಇತ್ತ? ಮೈ ಗಾಡ್, ಶಿ ಇಸ್ ಟೂ ಯಂಗ್. ಅವಳು ಬೆಳೀತಾರೋ ಹೈಟ್ ನೋಡಿದ್ರೆ ಅವ್ರ ಅಪ್ಪನ ಥರನೇ ಆಗ್ತಾಳೆ ಅಂತ ಅನ್ಕೊಂಡಿದ್ದೀವಿ. ಸದ್ಯ ನನ್ನ ಥರ ಆಗದೆ ಹೋದ್ರೆ ಸಾಕು ಅಂತ. ಆಮೇಲೆ ದೊಡ್ಡವಳಾಗ್ಬಿಟ್ಟು, ಅಮ್ಮ ನಾನು ನಿನ್ನ ಥರ ಕುಳ್ಳಿ ಆಗ್ಬಿಟ್ಟೆ, ಅಪ್ಪ ಥರ ಉದ್ದಕ್ಕಾಗಬೇಕಿತ್ತು ಅಂತ ಹೇಳೋ ಬದಲು ಇವಾಗಲೇ ಆ ಒಂದು ಏನು ಎಲ್ಲ ಸೂಚನೆಗಳು ಕಾಣ್ತಿದೆ, ಉದ್ದ ಆಗ್ತಾಳೆ ಅವ್ರ ಅಪ್ಪನ ಥರ ಅಂತ. ಆಸ್ ಫಾರ್ ಆಸ್ ಅ ಫ್ಯೂಚರ್ ಇಸ್ ಕನ್ಸರ್ನ್ಡ್, ಒಳ್ಳೆ ಒಂದು ಎಜುಕೇಷನ್ ಕೊಡೋದು ನಮ್ಮ ಜವಾಬ್ದಾರಿ ತಂದೆ ತಾಯಿಯಾಗಿ. ಅದಾದಮೇಲೆ ಅವಳಿಗೆ ಏನು ಆಸೆ ಇದೆ, ಅವಳಲ್ಲಿ ಏನು ಟ್ಯಾಲೆಂಟ್ ಇದೆ, ಅದನ್ನು ಪರ್ಸ್ಯೂ ಮಾಡೋಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಸೊ ವಾಟ್ ಎವರ್ ಇಟ್ ಮೇ ಬಿ, ಅವಳ ಹಣೆಯಲ್ಲಿ ಅಯ್ಯೋ ತುಂಬಾನೇ ನೇಚರ್ ವೈಸ್ ಕಂಪ್ಲೀಟ್ಲಿ ಅಪ್ಪನ ಥರ ತುಂಬ ಟಾಮ್ ಬಾಯ್ಶ್ ನನ್ನ ಮಗಳು. ಯಾವುದು ಜಾರ ಬಂಡೆಯಿಂದ ಹಿಡ್ಕೊಂಡು ಯಾವುದು ಸೀದಾ ಆಡಲ್ಲ, ಬರೀ ಅಲ್ಲಿ ಹತ್ತು ಇಲ್ಲಿ. ಶೀಸ್ ಅ ವೆರಿ ಔಟ್ಡೋರ್ ಚೈಲ್ಡ್, ತುಂಬ ಯುನೋ ಬಾಸ್ಕೆಟ್ಬಾಲ್ ಇದು ಫುಟ್ಬಾಲ್ ಅನ್ಕೊಂಡು ಬರೀ ಈ ಥರ ಆಕ್ಟಿವಿಟೀಸು, ಕಾಡು ಪ್ರಾಣಿಗಳು ಇದೆಲ್ಲ ತುಂಬ ಇಷ್ಟ. ಎಲ್ಲ ನೇಚರ್ ವೈಸ್ ಎಲ್ಲ ತುಂಬ ರಘು ಥರ, ಹಠ ಅನ್ನೋ ವಿಷಯ ನಂತರ. ಸೊ ಲಾಟ್ ಆಫ್ ಇಟ್ಸ್ ಅ ವಂಡರ್ಫುಲ್ ಟೈಮ್ ಅವಳು ಬೆಳೀತಾ ಇರೋದು ನೋಡೋಕ್ಕೆ, ಅವಳ ಜೊತೆ ಇರೋ ಸಮಯ ಕಳೆಯೋಕ್ಕೆ. ಇಟ್ಸ್ ರಿಯಲಿ ನೈಸ್, ಅವಳ ಪ್ರಶ್ನೆಗಳು ಅವಳಿದು ಇಟ್ಸ್ ತುಂಬ ಅಮೇಝಿಂಗ್. ಆ್ಯಂಡ್ ದೇ ಹ್ಯಾವ್ ಸಚ್ ಅಮೇಝಿಂಗ್ ಮೆಮರಿ ಮಕ್ಕಳು. ಈಗೀಗ ಒಂಥರ ಸ್ಪಾಂಜ್ ಥರ ಅಲ್ಲ, ಏನು ಹೇಳ್ಕೊಟ್ರು ಅದು ತಕ್ಷಣ ತಲೆಯಲ್ಲಿ ಹೋಗ್ಬಿಡತ್ತೆ. ಮೇಕಪ್ ನಾನು ಯೂಶ್ವಲಿ ನಾನು ರಿಯಲ್ ಲೈಫಲ್ಲಿ ಅಷ್ಟು ಮೇಕಪ್ ಎಲ್ಲ ಹಾಕೊಳ್ಳಲ್ಲ, ಬಟ್ ಇವಾಗ ಅವಳಿಗೆ ಅರ್ಥ ಆಗಿದೆ, ಅಮ್ಮ ಶೂಟಿಂಗ್ ಹೋಗಿ ಬಂದರೆ ಮೇಕಪ್ ಇರತ್ತೆ ಮುಖದ ಮೇಲೆ ಅಂತ. ಸೊ ಅವಳೇ ಒರೆಸ್ಬೇಕು. ಆಮೇಲೆ ನಾನು ಶೂಟಿಂಗ್ ಇದ್ದಾಗ ಮಾತ್ರ ನೇಲ್ ಪಾಲಿಶ್ ಇದೆಲ್ಲ ಹಾಕೊಳ್ಳೋದು, ಅದರ್ವೈಸ್ ಐ ಆಮ್ ವೆರಿ ಲೈಕ್ ಐ ಸೆಡ್, ನಾನು ತುಂಬ ಸಿಂಪಲ್, ಐ ಡೋಂಟ್ ಲೈಕ್ ಎನಿ ಆಫ್ ದ. ಸೊ ಅವಳಿಗೆ ಈಗ ಸಡನ್ನಾಗಿ ಆ ನೇಲ್ ಪಾಲಿಶ್ ಒಂದು ಡಿಸ್ಕವರ್ ಆಗಿಬಿಟ್ಟಿದೆ, ಅದು ಓ ಅಮ್ಮ ನೇಲ್ ಪಾಲಿಶ್ ಅಂತ ಶಿ ವಾಂಟ್ಸ್ ಟು ವೇರ್. ಸೊ ಆಲ್ ದೀಸ್ ಥಿಂಗ್ಸ್ ವಂಡರ್ಫುಲ್ ಇಟ್ ಇಸ್, ಬಟ್ ಅವಳ ಫ್ಯೂಚರಲ್ಲಿ ಅವಳ ಹಣೆಯಲ್ಲಿ ಏನು ಬರ್ತದೆ, ವಾಟ್ ಎವರ್, ಆ್ಯಸ್ ಲಾಂಗ್ ಆ್ಯಸ್ ಅವಳು ದೊಡ್ಡವಳಾಗಿ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು, ಎಲ್ಲರೂ ದೊಡ್ಡವರು ಹಿರಿಯರು ಎಲ್ಲರಿಗೂ ಮರ್ಯಾದೆ ಕೊಟ್ಟು, ಒಂದು ಒಳ್ಳೆ ಒಳ್ಳೆ ಮನಸ್ಸಿರೋಂಥ ಒಂದು ಹುಡುಗಿ ಆದರೆ ಅಷ್ಟು ಸಾಕು ನಮ್ಮಿಬ್ರಿಗೂ. ಟಿವಿ ಅಷ್ಟು ನೋಡಲ್ಲ, ಎಲ್ಲೋ ಒಂದ್ ಸ್ವಲ್ಪ ಅವ್ರದ್ದು ರೈಮ್ಸ್ ಕಾರ್ಟೂನ್ಸ್ ಇಂಥವ್ ನೋಡ್ತಾಳ ಅಷ್ಟೇ. ಇಲ್ಲಾಂದ್ರೆ ಆನಿಮಲ್ಸ್ ಅದೆಲ್ಲ ತುಂಬಾ ಇಷ್ಟ, ಶಿ ವಾಚಸ್. ರಘುದು ನಂದು ಎಲ್ಲ ಶಿ ಇಸ್ ನೆವರ್ ಗಾನ್ ಟು ಅ ಥಿಯೇಟರ್. ಥಿಯೇಟರ್ ಅವಳು ಕಾಲೇ ಇಟ್ಟಿಲ್ಲ, ಥಿಯೇಟರ್ ಏನು ಅಂತಾನೆ ಗೊತ್ತಿಲ್ಲ, ನಮ್ದು ಯಾವುದೂ ಸಿನಿಮಾಗಳು ನೋಡಿಲ್ಲ. ಇನ್ನೊಂದ್ ಸ್ವಲ್ಪ ದೊಡ್ಡವಳಾದ್ಮೇಲೆ ಮೇ ಬಿ ಶೀಲ್ ಅಂಡರ್ಸ್ಟ್ಯಾಂಡ್. Thank you.